ನಾನು ಈ ಶಾಲೆಯ ಪ್ರಿನ್ಸಿಪಾಲ್. ನನಗೆ ನನ್ನ ಶಾಲೆಯಲ್ಲಿ ಭಿನ್ನ ರೀತಿಯ ಅನುಭವವಾಯಿತು. ನಮ್ಮ ಶಾಲೆಯಲ್ಲಿ ವಿಶೇಷ ಹುಡುಗಿಯರಿದ್ದಾರೆ, ಮೂರು ವಿಶೇಷ ಹುಡುಗಿಯರಿದ್ದಾರೆ. ಈ ಮೂರು ಮಂದಮತಿ ಹುಡುಗಿಯರು ಯಾವಾಗಲೂ ಶಾಲೆಗೆ ಬರುತ್ತಾರೆ. ಈ ಮೂವರು ಯಾವತ್ತೂ ಗೈರು ಹಾಜರಾಗುವುದಿಲ್ಲ. ಈ ಮೂವರಲ್ಲಿ ಒಬ್ಬಳು 9ನೇ ತರಗತಿ ವಿದ್ಯಾರ್ಥಿ. ಅವಳು ಸ್ಲೋ ಆಗಿ ಕಲಿಯುತ್ತಾಳೆ, ಆದರೂ ನಿಯಮಿತವಾಗಿ ಎಲ್ಲಾ ತರಗತಿಯಲ್ಲೂ ಕುಳಿತಿರುತ್ತಾಳೆ. ಈ ಸ್ಮಾರ್ಟ್ ಗರ್ಲ್ಸ್ ಕಾರ್ಯಕ್ರಮಕ್ಕಾಗಿ 9ನೇ ತರಗತಿಯ ಎಲ್ಲಾ ಹುಡುಗಿಯರಿಗೂ ಹಾಜರಾಗುವಂತೆ ಹೇಳಿದೆ. ಅವಳಿಗೆ ತನ್ನ ಜಾಗ ಬಿಡಲು ಇಷ್ಟವಿರಲಿಲ್ಲ. ಅವಳ ಜಾಗದಲ್ಲೇ ಕುಳಿತಿರುತ್ತಿದ್ದಳು. ಶಾಲೆಯ ನಂತರ ಅವಳ ಅಮ್ಮ ಬಂದ ಮೇಲೆ ಆ ಜಾಗದಿಂದ ಏಳುತ್ತಿದ್ದಳು. ಆ ದಿನ ಪಕ್ಕದ ತರಗತಿಯಲ್ಲಿ ನಾನು ಸ್ಮಾರ್ಟ್ ಗರ್ಲ್ ತರಗತಿ ತೆಗೆದುಕೊಳ್ಳುತ್ತಿದ್ದೆ. ಹುಡುಗಿಯರು ನಗುತ್ತಿದ್ದರು, ಮಾತನಾಡುತ್ತಿದ್ದರು. ಅವಳು ಕಾರ್ಯಕ್ರಮದ ಆನಂದ ಅನುಭವಿಸುತ್ತಿದ್ದಳು. ಯಾವಾಗ ನಾಟಕ ಮುಂತಾದವು ನಡೆಯುತ್ತಿದ್ದವೋ ಹುಡುಗಿಯರು ತರಗತಿಯ ಹೊರಗಡೆ ಹೋಗುತ್ತಿದ್ದರು, ಮತ್ತೆ ಕ್ಲಾಸ್ ರೂಮಿನೊಳಗೆ ಬಂದು ಕೂರುತ್ತಿದ್ದರು. ಇದನ್ನು ಮಧ್ಯಾಹ್ನದವರೆಗೂ ತನ್ನ ಕೊಠಡಿಯಲ್ಲೇ ಕುಳಿತುಕೊಂಡು ಅವಳು ನೋಡುತ್ತಿದ್ದಳು. ಒಂಟಿಯಾಗಿಯೇ ಕುಳಿತು ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದಳು. ನಂತರ ಅವಳು ನನ್ನ ಬಳಿ ಬಂದಳು. ನನ್ನನ್ನು ತಬ್ಬಿಕೊಂಡು, ನಾನು ಇಲ್ಲಿ ಕೂರಬೇಕು ಎಂದಳು. ಕಾರ್ಯಕ್ರಮದಲ್ಲಿ 2 ದಿನ ಕುಳಿತಳು. ಕಾರ್ಯಕ್ರಮದ ಅಂತ್ಯದಲ್ಲಿ ಅವಳು ಈ ಮೊದಲು ಹೇಳದೇ ಇದ್ದದ್ದನ್ನು ಹೇಳಿದಳು. ಈ 2 ದಿನಗಳು ಅವಳು ಮಾತುಗಳನ್ನು ಚೆನ್ನಾಗಿಯೇ ಕೇಳಿಸಿಕೊಳ್ಳುತ್ತಿದ್ದಳು. ಇವೆಲ್ಲ ಕೇಳಿದ ಮೇಲೆ ಅವಳು ಹೇಳಿದ್ದನ್ನು ಕೇಳಿ ನನ್ನ ರೋಮಗಳು ನಿಂತು ಬಿಟ್ಟವು. ನನ್ನ ಕೈಯನ್ನು ಹಿಡಿದು 10ನೇ ತರಗತಿಯ ಒಬ್ಬ ಹುಡುಗನ ಮುಂದೆ ನಿಂತಳು. ಕೈಯಿಂದ ಹೊಡೆಯತೊಡಗಿದಳು. ನನ್ನ ಕೈಯನ್ನು ತೆಗೆದುಕೊಂಡು ಅವನನ್ನು ಹೊಡೆಸುತ್ತಿದ್ದಳು. ನನಗೆ ಗಾಬರಿಯಾಯಿತು. ಈ ಹುಡುಗ ಅವಳಿಗೆ ತೊಂದರೆ ಕೊಟ್ಟಿದ್ದಾನೆಂದು ನನಗೆ ತಿಳಿಯಿತು. ನಾನು ಹುಡುಗಿಯ ತಾಯಿಯನ್ನು ಬರ ಹೇಳಿದೆ. ಹುಡುಗ ಅವರ ಮನೆ ಪಕ್ಕದವನೇ. ಅವನ ಮೇಲೆ ಒಂದು ಕಣ್ಣಿಡಲು ಹೇಳಿದೆ. ಆ ಹುಡುಗನನ್ನು ಕರೆದು ಅವನು ಇಂತಹ ಅಸಹಾಯಕ ಹುಡುಗಿಗೆ ತೊಂದರೆ ಕೊಡಬಾರದಿತ್ತು ಎಂದು ಹೇಳಿದೆ. ವಿಷಯ ಗೊತ್ತಾಗುತ್ತಿದ್ದಂತೆ ಹುಡುಗ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಅವನು ಆ ಹುಡುಗಿಯನ್ನು ಒಂಟಿ ಎಂದುಕೊಂಡು ತೊಂದರೆ ಕೊಡುತ್ತಿದ್ದನಂತೆ. ಅವಳು ಜಾಗ ಬಿಟ್ಟು ಏಳದ ಕಾರಣ ಅವಳಿಗೆ ತೊಂದರೆ ಕೊಡುತ್ತಿದ್ದನಂತೆ. ಈ ಸ್ಮಾರ್ಟ್ ಕ್ಲಾಸ್ಗೆ ಬಂದ ನಂತರ ಈ ರೀತಿಯ ಹುಡುಗಿಯ ಮನಸ್ಸಿನಲ್ಲಿಯೂ ಬದಲಾವಣೆಯಾಯಿತು. ಅವಳು ನನ್ನ ಬಳಿ ಬಂದಳು. ನನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ಆ ಹುಡುಗನನ್ನು ಹೊಡೆದಳು. ತಾನಷ್ಟೇ ಹೊಡೆಯುವುದಲ್ಲದೆ ನನ್ನ ಕೈಯಿಂದ ಕೂಡ ಹೊಡೆಸಿದಳು. ನನಗೆ ಅವನನ್ನು ಹೊಡಿ ಎಂದಳು. ಈ ಭಾವನೆ ಸಂವೇದನೆ ಸ್ಮಾರ್ಟ್ ಗರ್ಲ್ನ ಕಾರ್ಯಕ್ರಮದಿಂದ ಆಗಿದೆ. ನನಗನ್ನಿಸಿತ್ತು ಈ ಕಾರ್ಯಕ್ರಮ ಇಷ್ಟೊಂದು ಮಹತ್ವಪೂರ್ಣವಾಗಿದೆ ಎಂದರೆ ಇದರಿಂದ ಬಹುದೊಡ್ಡ ವಿಷಯ ಹೊರಬಂತು. ನಾನು ನನ್ನ ಶಾಲೆಯಲ್ಲಿ ಮಾತ್ರವಲ್ಲ ಅಕ್ಕಪಕ್ಕದ ಎಲ್ಲಾ ಶಾಲೆಗೂ ಈ ಸ್ಮಾರ್ಟ್ ಗರ್ಲ್ ಕಾರ್ಯಕ್ರಮವನ್ನು ಹರಡಲು ಪ್ರಾರಂಭಿಸಬೇಕೆಂದು ನಿರ್ಧರಿಸಿದೆ. ಸ್ಮಾರ್ಟ್ ಗರ್ಲ್ ಯುವತಿ ಸಬಲೀಕರಣ ಕಾರ್ಯಕ್ರಮವು ಒಂದು ಕಿಶೋರಿ ಹುಡುಗಿಯನ್ನು ಹೇಗೆ ಬದಲಾಯಿಸಿತು ಎಂಬುದಕ್ಕೆ ಇದೊಂದು ನಿದರ್ಶನವಾಗಿದೆ. ಹುಡುಗಿಗೆ ಕೇವಲ ಮೌನವಾಗಿದ್ದುಕೊಂಡು ಸಹಿಸುವ ಬದಲು ತನಗೆ ಬೇಕಾದುದಕ್ಕಾಗಿ ಅಥವಾ ತನ್ನ ನೋವಿಗೆ ಧ್ವನಿಯನ್ನು ಎತ್ತಬೇಕೆಂದು